ಏನಮ್ಮಾ ಮಾಧುರಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಕ್ಕ. ನಿನ್ ಮಗ ತುಂಬಾ ದೊಡ್ಡವನಾಗಿದ್ದಾನೆ ಅನ್ಸತ್ತೆ. ಈಗ ಅವನ್ ಮದ್ವೆ ಮಾಡ್ಬಿಡು ನೀನು. ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಮಾಡ್ಬಿಡೋದೆ ಅಕ್ಕ. ನಿಮ್ಗೆ ಯಾವ್ದಾದ್ರು ಒಳ್ಳೆ ಹುಡುಗಿ ಬಗ್ಗೆ ಗೊತ್ತಿದ್ಯಾ? ಹಾ ಹಾ, ಇದಳಲ್ಲ ನಮ್ಮ ದೂರದ ಸಂಬಂಧಿಯಲ್ಲಿ ಒಂದು ಹುಡುಗಿ ಇದ್ದಾಳೆ ನಿಮ್ ಹಾಗೇನೆ. ಅವರು ಕೂಡ ಸಂಪೂರ್ಣ ರೈತರು. ನಾನು ಕೇಳ್ಪಟ್ಟಿದೀನಿ ಆ ಹುಡುಗಿ ತುಂಬಾ ಸುಂದರವಾಗಿದ್ದಾಳೆ ಅಂತ. ಹಾಗಿದ್ರೆ ಮಾತಾಡಿ, ಒಂದಿನ ಹೋಗಿ ನೋಡ್ಕೊಂಡ್ ಬರೋಣ. ಮಗನೇ, ಮೀನ್ ಸಾರು ಹೇಗಾಗಿದೆ? ತುಂಬಾ ಚೆನ್ನಾಗಿದೆ ಅಮ್ಮ. ಅಮ್ಮ, ಇದನ್ನೆಲ್ಲ ನೀನು ಒಬ್ಳೇ ಮಾಡಿದ್ಯಾ? ನನ್ ಮಗಂಗೋಸ್ಕರ ನಾನೇ ಮಾಡ್ಬೇಕಲ್ವಾ, ಬೇರೆ ಸಹಾಯ ಯಾಕೆ ತಗೊಳ್ಳಿ? ಹಾ, ಇದು ತುಂಬಾ ತಪ್ಪಮ್ಮ. ಬರ್ತಾ ಬರ್ತಾ ನಿನ್ಗೆ ವಯಸ್ಸಾಗ್ತಿದೆ, ಇನ್ನು ಎಲ್ಲ ಕೆಲ್ಸ ನೀನ್ ಒಬ್ಳೇ ಮಾಡ್ತೀಯಾ? ನೋಡಮ್ಮ, ಅಪ್ಪ ಹೋದ್ಮೇಲೆ ನಾನ್ ಹೊಲದ ಕೆಲ್ಸ ತುಂಬಾನೇ ಮಾಡ್ತಿದ್ದೀನಿ. ನಮ್ಗೆ ದುಡ್ಡಿನ ಕೊರತೆ ಏನು ಇಲ್ಲ. ಯಾಕ್ ನೀನಾದ್ರೂ ಕೆಲ್ಸ ಮಾಡ್ತೀಯಾ? ನಾನ್ ಅನ್ಕೋತಿದ್ದೆ ಮನೆ ಕೆಲ್ಸಕ್ಕೆ ಯಾರನ್ನಾದ್ರೂ ಇಡೋಣ ಅಂತ. ನಾನೀಗ ನಿನ್ಗೆ ಕೆಲ್ಸ ಮಾಡಕ್ ಬಿಡಲ್ಲ. ಹಾ, ನೀನು ಕೆಲ್ಸಕ್ಕೋಸ್ಕರ ಒಬ್ಬರನ್ನ ಇಟ್ಕೋ, ಹಾಗೆ ನನಗೋಸ್ಕರ ಸೊಸೆನ ಕರ್ಕೊಂಡು. ತಲೆ ಬಗ್ಸಿ ಯಾಕೆ ಕೂತಿದ್ಯ ಮಗಳೇ? ನಾನು ನಿಮ್ಮಮ್ಮನ ಹಾಗೆ, ಅದಕ್ಕೆ ನನ್ ಮುಂದೆ ನಾಚ್ಕೋಬೇಡ. ನಿನ್ ಹೆಸರೇನು? ಪ್ರತಿಭಾ. ವಾ, ಎಷ್ಟು ಸುಂದರವಾಗಿದೆ. ನನ್ ಮಗಳು ಅದಕ್ಕೆ ಏನು ಹೇಳ್ತಾ ಇಲ್ಲ, ಆದ್ರೆ ನನ್ ಮಗಳು ತುಂಬಾ ಒಳ್ಳೆವಳು. ಈ ಪುಸ್ತಕಗಳು ಯಾರ್ದು? ನನ್ನದೇ. ಇನ್ನು ಓದ್ತಾ ಇದ್ಯಾ? ಹಾ, ಇದಾದ್ಮೇಲೆ ಬಿ ಎ ಪರೀಕ್ಷೆ ಬರೀತೀನಿ. ಹೋಯ್ತು ಹೋಯ್ತು, ಈ ಸಂಬಂಧನೂ ಕೈ ಬಿಟ್ಟು ಹೋಯ್ತು. ಎಷ್ಟು ಸಲ ಹೇಳಿದೀನಿ ಓದಿನ ಬಗ್ಗೆ ಮಾತಾಡ್ಬೇಡ ಅಂತ, ಆದ್ರೂ ಮಾಡ್ತಾಳೆ. ಮತ್ತೆ ಅಕ್ಕ, ಮನೆ ಕೆಲ್ಸ ಮುಗಿದ್ಮೇಲೆ ಸ್ವಲ್ಪ ಓದ್ಕೊಳ್ತಾಳೆ ಅಷ್ಟೇ. ಓದೋದು ನಿನ್ಗಿಷ್ಟನಾ? ಇಲ್ಲ ಇಲ್ಲ, ಅವಳಿಗೆ ಅಷ್ಟೊಂದು ಇಷ್ಟನೇ ಇಲ್ಲ. ಮದ್ವೆ ಆದ್ಮೇಲೆ ಇದನ್ನೆಲ್ಲ ಬಿಟ್ಬಿಡ್ತಾಳೆ, ಅವಳು ತಲೆಯಿಂದನೆ ತೆಗ್ದಾಕ್ತಾಳೆ. ನಾನು ಇವಳನ್ನ ಪ್ರಶ್ನೆ ಕೇಳಿದ್ದು. ಇವಳನ್ನೇ ಮಾತಾಡೋಕ್ ಬಿಡಿ ನೀವು. ಹೇಳು ಪುಟ್ಟ, ಮದ್ವೆ ಆದ್ಮೇಲೂ ಕೂಡ ನೀನು ಓದೋಕ್ ಇಷ್ಟ ಪಡ್ತೀಯಾ? ಅವಕಾಶ ಸಿಕ್ಕಿದ್ರೆ ಓದ್ತೀನಿ. ಅದಾದ್ಮೇಲೆ ಏನ್ ಓದ್ತೀಯಾ? IAS. ಅದ್ಯಾವ ತರ ಓದು? ಬಹಳ ಶ್ರಮ ಇದೆ ಅದ್ರಲ್ಲಿ, ಆದ್ರೆ ಅದನ್ನ ಸಂಪೂರ್ಣ ಮಾಡಿದ್ರೆ ಜಿಲ್ಲೆಯ ಶಾಸಕರಾಗ್ಬೋದು. ಜಿಲ್ಲಾ ಶಾಸಕರ? ಇದಂತೂ ದೊಡ್ಡ ಕೆಲ್ಸ. ಇದೆಲ್ಲ ನೀವ್ ಕೊಟ್ಟಿರೋ ಸಲಹೆಯಿಂದಾನೇ ಆಗಿದ್ದು. ನಿಮಗೆ ಎಷ್ಟು ಸಲ ಹೇಳಿದ್ದೀನಿ ಮಗಳಿಗೆ ಸ್ಕೂಲು ಕಾಲೇಜು ಅಂತ ಕಳಿಸ್ಬೇಡಿ ಅಂತ. ಈಗ ಈ ಓದಿರೋ ಪಂಡಿತೇನ ಯಾರಾದ್ರೂ ಮದ್ವೆ ಆಗ್ತಾರಾ? ಅಯ್ಯೋ ಅಯ್ಯೋ, ಇಷ್ಟು ಒಳ್ಳೆ ಸಂಬಂಧ ಇದು, ಈಗ ಇದು ಹೋಯ್ತು. ಅರೆ ಅಕ್ಕ, ಅದಂತೂ ಅವಳ ಯೋಚನೆಗಳಷ್ಟೇ. ನಮ್ಮಂತ ಸಾಧಾರಣ ರೈತರ ಮನೆಯಲ್ಲಿ ಹೆಣ್ಮಕ್ಳು ಇಷ್ಟೊಂದ್ ಕಲಿಯೋದು ಶೋಭೆ ಕೊಡಲ್ಲ. ನೀವೇ ಹೇಳಿ, ಇವಳನ್ನ ನಿಮ್ಮನೆ ತುಂಬಿಸಿ ನಿಮ್ಮನೆ ಕೆಲ್ಸಗಳಲ್ಲಿ ತೊಡಗಿಸ್ಬಿಡಿ. ನೋಡ್ತೀರಿ, ಒಂದಿನ ಈ ಓದೋ ದೆವ್ವ ಇವಳ ತಲೆಯಿಂದ ಹೊರಟೋಗುತ್ತೆ. ನಾನ್ ಇದೇ ಹುಡುಗಿನ ನನ್ ಮಗಂಗೆ ಮದ್ವೆ ಮಾಡ್ಕೊಂಡ್ ಕರ್ಕೊಂಡ್ ಹೋಗ್ತೀನಿ. ಆದ್ರೆ ಮಗಳೇ, ನೀನ್ ನನ್ಗೆ ಒಂದು ಮಾತ್ ಕೊಡ್ಬೇಕು. ಮದ್ವೆ ಆದ್ಮೇಲೂ ನೀನು ಓದೋದನ್ನ ನಿಲ್ಸಲ್ಲ ಅಂತ, ಆಯ್ತಾ? ನೋಡು ನೋಡು, ನಮ್ಮ ಸತ್ಯೇಶನ್ ಹೆಂಡತಿ ಹೇಗೆ ವಯ್ಯಾರದಿಂದ ಸ್ಕೂಟರ್ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದಾಳೆ ಅಂತ. ನಿನಗ್ ಗೊತ್ತಿಲ್ವಾ ಅವಳು ಕಾಲೇಜಿಗೆ ಹೋಗ್ತಾಳಂತ? ಏನ್ ಮಾತಾಡ್ತಿದ್ಯಾ, ಮದ್ವೆ ಆದ್ಮೇಲೆ ಮನೆ ಹೆಣ್ಮಗಳು ಕೆಲ್ಸ ಬಿಟ್ಟು ಕಾಲೇಜಿಗೆ ಹೋಗೋದಾ? ಮಾಧುರಿ ಏನು ಹೇಳಿಲ್ವಾ? ಮಾಧುರಿಯಿಂದಾನೇ ಇದೆಲ್ಲ ಆಗ್ತಾ ಇರೋದು. ಅವಳು ಅವಳ ಸೊಸೆನ ಕಲೆಕ್ಟರ್ ಮಾಡ್ತಾಳಂತೆ. ಏನೇನ್ ಆಗ್ತಾ ಇದೆ ಇಲ್ಲಿ, ಹೊಸ ಸೊಸೆ ಕಾಲೇಜಿಗಂತೆ. ಅರೆ ಓ ಸತೀಶ್, ತೋಟದಿಂದ ಮನೆಗ್ ಹೋಗ್ತಿದ್ಯಾ ಅನ್ಸುತ್ತೆ. ಅರೆ ನಿನ್ ಹೆಂಡತಿನ ನೀನು ಟ್ರ್ಯಾಕ್ಟರ್ ಅಲ್ಲೇ ಕೂರಿಸ್ಕೊಂಡು ಕಾಲೇಜಿಗೆ ಬಿಟ್ ಬರ್ಬೇಕಿತ್ತು. ಆಗ ಅವಳು ಸ್ಕೂಟರ್ ಮೇಲೆ ಕುತ್ಕೊಂಡು ಹೋಗೋ ಪ್ರಸಂಗ ಬರ್ತಿರ್ಲಿಲ್ಲ. ನೀನು ಸ್ಕೂಲ್ ನಲ್ಲಿ ಫೈನಲ್ ಎಕ್ಸಾಮೆ ಬರೀಲಿಲ್ಲ, ಆದ್ರೆ ನಿನ್ ಹೆಂಡತಿ ಓದ್ಬಿಟ್ಟು ನಿನ್ನ ವಯಸ್ಸಾದ್ಮೇಲೆ ಪಂಡಿತನ್ ಮಾಡ್ಬೇಕು ಅಂತಿದ್ದಾಳ. ಹುಷಾರು ಪುಟ್ಟ, ಅವಳ್ ಹೇಳಿದ್ದನ್ನ ನೀನ್ ಓದ್ಲಿಲ್ಲ ಅಂದ್ರೆ ಕಿವಿ ಹಿಡ್ದು ಓದಿಸ್ತಾಳೆ ಆಮೇಲೆ. ಅಮ್ಮ ಅಮ್ಮ ಅಮ್ಮ, ಏನಾಯ್ತು? ಮನೆ ಒಳಗ್ ಬರ್ತಿದ್ದ ಹಾಗೆ ಯಾಕೆ ಹೀಗೆ ಕಿರಿಸ್ತಾ ಇದ್ಯಾ? ಏನಾಯ್ತು, ಇಷ್ಟು ಕೋಪ ಯಾಕೆ ನಿನಗೆ? ಅಮ್ಮ, ಇದೆಲ್ಲ ಎಷ್ಟ್ ದಿನದವರೆಗೂ ನಡೆಯುತ್ತೆ? ಯಾವ್ದೆಲ್ಲ ಇದೆ ನಿನ್ ಸೊಸೆಯ ಓದೋ ನಾಟಕ? ಅಯ್ಯೋ ಪುಟ್ಟ, ಏನ್ ಹೇಳ್ತಾ ಇದ್ಯಾ ನೀನು? ಓದು ಬರಹದ ನಾಟಕ ಅಂತ ಯಾಕೆ ಹೇಳ್ತಾ ಇದ್ಯಾ? ಎರಡ್ ದಿನದಲ್ಲಿ ಅವಳಿಗೆ ಪರೀಕ್ಷೆ ಇದೆ. ನೋಡಮ್ಮ, ಈ ಪರೀಕ್ಷೆ ಆದ್ಮೇಲೆ ಅವಳು ಓದು ಬರಹನ ಸಂಪೂರ್ಣವಾಗಿ ನಿಲ್ಸ್ಬೇಕು. ಆದ್ರೆ ಯಾಕೆ? ಓದೋದಕ್ಕೆ ಎಷ್ಟು ಇಷ್ಟ ಇದೆ ಅವಳಿಗೆ. ಅವಳು IAS ಆಗ್ಬೇಕು ಅಂತಿದ್ದಾಳೆ. ಅದಕ್ಕೆ ನಾನ್ ನಿರ್ಧಾರ ಮಾಡಿದೀನಿ ಅವಳನ್ನ ಓದಿಸ್ಬೇಕು ಅಂತ. ಹೌದು,
ಅವಳು ಇಡೀ ದಿನ ಪುಸ್ತಕ ತಗೊಂಡು ಓದ್ತಾ ಇರ್ಲಿ, ನೀನ್ ಇಲ್ಲಿ ಕೆಲಸ ಮಾಡ್ಕೊಂಡು ಸಾಯ್ತಾ ಇರು, ಊರಿನ ನಾಲ್ಕ್ ಜನ ನೋಡಿ ನಗ್ತಾ ಇರ್ಲಿ, ಆದ್ರೂ ನೀನ್ ಅವಳು ಓದನ್ನ ನಿಲ್ಸಲ್ಲ. ಓದಿಸ್ತೀನಿ. ಯಾಕೆ ಯಾಕೆ ಓದಿಸ್ತೀಯ? ಯಾಕೆ ಅಂದ್ರೆ ಅವಳಿಗೆ ಓದೋದು ಇಷ್ಟ ಆಗತ್ತೆ. ನಾನು ಅವಳ ಕಣ್ಣಲ್ಲಿ ನೋಡಿದೀನಿ, ಅವಳು ಓದಿ ಮುಂದೆ ಏನೋ ಸಾಧಿಸ್ಬೇಕು ಅಂತ ಇದ್ದಾಳೆ. ನಿನಗೊಂದ್ ಗೊತ್ತಾ ಸತೀಶ್, ನಾನು ನನ್ ಸೊಸೆ ತರ ತುಂಬಾ ಕನಸು ಕಂಡಿದ್ದೆ ಓದ್ಬೇಕು ಅಂತ, ಏನೇನೋ ಸಾಧಿಸ್ಬೇಕು ಅಂತ. ಆದ್ರೆ ನನ್ನ ಅಪ್ಪ ಅಮ್ಮ ಇದು ಆಗೋದಕ್ ಬಿಡ್ಲಿಲ್ಲ. ನನ್ನ ಅಪ್ಪ ಹೇಳ್ತಾ ಇದ್ರು ಹೆಣ್ಮಕ್ಳಿಗೆ ಮನೆ ಕೆಲ್ಸಾನೆ ಓದೋದು ಬರೆಯೋದು ಎಲ್ಲ ಅಂತ. ಮದ್ವೆ ಆದ್ಮೇಲೆ ನಿನ್ನಪ್ಪ ನನಗ್ ಓದೋದಕ್ಕೆ ಬಿಡ್ಲಿಲ್ಲ. ಅದಾದ್ಮೇಲೆ ನಿನ್ನ ತುಂಬಾ ಚೆನ್ನಾಗ್ ಓದಿಸ್ಬೇಕು ಅಂತ ಆಸೆ ಪಟ್ಟಿದ್ದೆ, ಆದ್ರೆ ಹತ್ತನೇ ತರಗತಿ ಆದ್ಮೇಲೆ ನೀನು ಓದೋದನ್ನ ಬಿಟ್ಬಿಟ್ಟೆ. ಆದ್ರೆ ಈಗ ಸೊಸೆ ಓದ್ಬೇಕು ಅಂತಿದ್ದಾಳೆ, ಆದ್ರೆ ನಿನಗೇನ್ ತೊಂದ್ರೆ ಆಗ್ತಾ ಇದೆ ಅದ್ರಿಂದ? ಆದ್ರೆ ಅವ್ಳು ಇಡೀ ದಿನ ಓದ್ತಾ ಇದ್ರೆ ಮನೆ ಕೆಲ್ಸಗಳನ್ನ ಯಾರ್ ಮಾಡ್ತಾರಮ್ಮ? ನೀನೇ ಹೇಳು ನೋಡೋಣ. ಅಮ್ಮ ಅಮ್ಮ, ನೀನ್ ಈ ವಯಸ್ಸಲ್ಲಿ ಕಷ್ಟ ಪಡೋದು ನನ್ನಿಂದ ನೋಡಕ್ ಆಗ್ತಿಲ್ಲ. ಅಮ್ಮ ಅಮ್ಮ, ನಾನ್ ನಿನ್ನ ತುಂಬಾ ಪ್ರೀತಿಸ್ತೀನಿ ಅಮ್ಮ. ನಿನ್ನ ನಿಜವಾಗ್ಲು ಪ್ರೀತಿಸೋದಾದ್ರೆ ನನ್ ಮಾತಿಗೆ ಬೆಲೆ ಕೊಡು, ಹಾಗೆ ಸೊಸೆಗೆ ಓದೋದಕ್ಕೆ ತೊಂದ್ರೆ ಕೊಡ್ಬೇಡ. ನೀನು IAS ಓದೋದಕ್ಕೆ ಬಿಡು ಅವಳನ್ನ. ಅಯ್ಯೋ ದೇವ್ರೇ, ಅಲ್ ನೋಡು ಮಾಧುರಿನ ಹೊಸ ಸೊಸೆ ಮನೇಲಿ ಕುತ್ಕೊಂಡ್ ಹೇಗ್ ಓದ್ತಾ ಇದ್ದಾಳೆ ಅಂತ ನೋಡು. ನಾನ್ ಅನ್ಕೊಂಡಿದ್ದೆ ಹೊಸ ಸೊಸೆ ಅಡ್ಗೆ ಮನೇಲಿ ಕೆಲ್ಸ ಮಾಡ್ತಿರ್ತಾಳೆ ಅಂತ, ಇವಳು ನೋಡಿದ್ರೆ ಓದ್ತಾ ಇದ್ದಾಳೆ. ಅರೆ ಆಲೂ ಪರೋಟ ಮಾಡ್ತಾ ಇದ್ದಾಳೆ, ಆದ್ರೆ ಹಿಟ್ಟಿಂದ ಅಲ್ಲ ಪುಸ್ತಕದ ಹಾಳೆಯಿಂದ. ಅದು ಅಡ್ಗೆ ಮನೆಗೆ ಹೋಗ್ದೇನೆ ಅಲ್ವಾ ಹೊಸ ಸೊಸೆ? ನಿಮ್ಗೆ ಆಲೂ ಪರೋಟ ತಿನ್ನೋದಕ್ಕೆ ಇಷ್ಟೊಂದು ಮನಸ್ಸಾಗಿದ್ರೆ ನಾನೇ ಮಾಡ್ಕೊಡ್ತಾ ಇದ್ದೆ ನಿಮ್ಗೆ, ತಿನ್ಬಹುದಿತ್ತಲ್ಲ. ನಿನ್ ಕೈಯಿಂದ ಮಾಡಿದ್ರೆ ಆಗಲ್ಲ ಮಾಧುರಿ, ನಾವು ನಿನ್ ಸೊಸೆ ಕೈಯಿಂದ ಮಾಡಿದ್ದನ್ನ ತಿನ್ಬೇಕು. ಆದ್ರೆ ಅವಳಿಗೆ ಓದೋದು ತುಂಬಾ ಇದೆ. ಹಾಗಾದ್ರೆ ಇದ ವಿಷಯ, ಓದೋದು ಬಾಕಿ ಇದ್ಯಾ? ಇಷ್ಟೊಂದು ಓದೋದ್ರಿಂದ ತಲೆ ಸುತ್ತಿ ಬಿದ್ಬಿಟ್ಯ ಮತ್ತೆ? ಗೊತ್ತಿದೆ, ನನ್ನ ಅತ್ತೆ ಹೇಳ್ತಾ ಇದ್ರು ಹೆಣ್ಮಕ್ಳು ಜಾಸ್ತಿ ಓದಿದ್ರೆ ಸರಸ್ವತಿಗೆ ಕೋಪ ಬಂದು ಕಣ್ಣಿಲ್ದೆ ಇರೋ ಹಾಗಾಗ್ತಾರಂತೆ. ಓ, ಈ ತರನೂ ಇದೆಯಾ? ಅವ್ರಿಗೆ ಗೊತ್ತಿಲ್ಲ ಅನ್ಸತ್ತೆ ವಿದ್ಯೆ ಕೊಡೋ ಸರಸ್ವತಿ ಕೂಡ ಒಂದು ಹೆಣ್ಣು ಅಂತ. ತುಂಬಾ ದೊಡ್ಡ ದೊಡ್ಡ ಮಾತಾಡ್ತಿದ್ಯಾ ಮಾಧುರಿ? ಓ, ಹಾಗಾದ್ರೆ ನಾವ್ ನಿಮ್ ಮನೆಗ್ ಬರೋದ್ ಇಷ್ಟ ಆಗ್ತಿಲ್ವಾ ನಿಮ್ಗೆ? ಹಾ, ಅರೆ ಇದ್ಯಾಕ್ ಹೀಗ್ ಮಾತಾಡ್ತಿದ್ದೀರಾ? ನಾನ್ ಯಾಕ್ ಬೇಡ ಅಂತೀನಿ? ಆದ್ರೆ ನೀವ್ ಬಂದು ನನ್ ಸೊಸೆಗೆ ಬೇಜಾರ್ ಮಾಡ್ತೀರಾ, ಆದ್ರೆ ದಾರಿಯಲ್ಲಿ ಸತೀಶ್ ಬರುವಾಗ ಏನೇನೋ ಹೇಳಿ ಕಿವಿ ಚುಚ್ತೀರಾ. ಅದಕ್ಕೆ ನೀವ್ ನಮ್ ಮನೆಗ್ ಬರದೇ ಇದ್ರು ಪರವಾಗಿಲ್ಲ, ನೀವೀಗ ಹೊರಡ್ಬಹುದು. ನಡಿ ತಂಗಿ ನಡಿ, ಈಗ ಹೊರಡೋಣ. ನಾನು ನೋಡ್ತೀನಿ ಇವಳ ಸೊಸೆ ಎಂತ ಪಂಡಿತೆ ಆಗ್ತಾಳೆ ಅಂತ. ನಡಿ. ನಾನೇನು ಓದೋದಿಲ್ಲ ಅಮ್ಮ. ಯಾಕೆ ಯಾಕೆ ಓದೋದಿಲ್ಲ? ನಾನು ಓದೋದ್ರಿಂದ ಮನೆಯಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ, ಎಲ್ಲರಿಗೂ ತೊಂದ್ರೆ ಆಗ್ತಾ ಇದೆ, ಜನ ಎಲ್ಲ ತೂ ಅಂತಿದ್ದಾರೆ. ಸೊಸೆ ಇದನ್ನೆಲ್ಲ ಬಿಡು, ಜನ ಹೇಳೋದನ್ನ ಯಾಕ್ ಮನ್ಸಿಗೆ ಹಚ್ಕೊಳ್ತೀಯ ನೀನು? ಯಾರು ಅವ್ರ ಮನ್ಸನ್ನ ಹಿಡಿತದಲ್ಲಿ ಇಟ್ಕೊಂಡಿರೋದಿಲ್ವೋ ಅವ್ರಿಗಿಂತ ಅಯೋಗ್ಯರು ಇನ್ಯಾರು ಇರೋದಕ್ ಸಾಧ್ಯ ಇಲ್ಲ ಈ ಭೂಮಿ ಮೇಲೆ. ಅದ್ರಿಂದ ನೀನು ತುಂಬಾ ಚೆನ್ನಾಗಿ ಓದಿ IAS ಆಗ್ಲೇಬೇಕು. ಇದು ನಿನ್ನ ಕನಸು ಅಷ್ಟೇ ಅಲ್ಲ ಸೊಸೆ, ಇದು ನಾನ್ ಸಾಧಿಸ್ಬೇಕು ಅಂತ ಅನ್ಕೊಂಡಿದ್ದ ಕನಸು ಸೊಸೆ. ಇದನ್ನ ನೆನಪಲ್ಲಿಟ್ಕೋ, ಅರ್ಥ ಆಯ್ತಾ? ದೇವ್ರೆ, ನಾನ್ ನಿನ್ನತ್ರ ಇಲ್ಲಿವರೆಗೂ ಏನನ್ನು ಕೇಳ್ಕೊಂಡಿಲ್ಲ, ಆದ್ರೆ ಇವತ್ತು ಬೇಡ್ಕೊಳ್ತಾ ಇದ್ದೀನಿ ಜೀವನದ ಈ ಕಠಿಣ ಪರೀಕ್ಷೆಯಲ್ಲಿ ನನ್ನ ಸೊಸೆ ಉತ್ತೀರ್ಣಳಾಗಿ ಬರ್ಲಿ, ಪಾಸ್ ಆಗ್ಲಿ ಅವಳು. ಅಮ್ಮ ಹೇಳು, ಏನ್ ಸುದ್ದಿ ತಂದಿದ್ಯಾ? ನಿನ್ ಸೊಸೆ ಪಾಸ್ ಆಗಿದ್ದಾಳೆ ಅಮ್ಮ. ನಿಜವಾಗ್ಲೂ? ಹಾ, ನೋಡಿ ಅಮ್ಮ, ನಾನು ನನ್ ಮಾತನ್ನ ಉಳಿಸ್ಕೊಂಡ್ಬಿಟ್ಟೆ, ನಿಮ್ ಮರ್ಯಾದೆ ಉಳಿಸ್ತೆ ಅಮ್ಮ. ನಾನು ಸಾಧಿಸ್ಬಿಟ್ಟೆ ಅಮ್ಮ, ನಾನು ಸಾಧಿಸ್ಬಿಟ್ಟೆ. ಇದೇನಮ್ಮ ಅಳ್ತಾ ಇದ್ದೀರಾ? ಹೋಗು ಹುಚ್ಚಿ, ನಾನ್ ಯಾಕೆ ಅಳ್ಳಿ? ಮತ್ತೆ ಈ ಕಣ್ಣೀರ್ ಯಾಕಮ್ಮ? ನಿನ್ಗೊಂದ್ ಗೊತ್ತಿದ್ಯಾ, ಪ್ರತಿ ವ್ಯಕ್ತಿನೂ ಅವನ್ ಮಕ್ಳು ಸಾಧಿಸ್ದಾಗ ಅವನ್ಗಿದ್ದ ಎಲ್ಲಾ ದುಃಖವನ್ನು ಮರ್ತು ಹೋಗ್ತಾನೆ. ನೀನು ಇಷ್ಟು ದೊಡ್ಡ ಸಾಧನೆಯನ್ನ ಮಾಡಿ ನನ್ ಜೀವನದಲ್ಲಿದ್ದ ದೊಡ್ಡ ನೋವನ್ನ ತೆಗ್ದು ಹಾಕಿದ್ಯಾ, ಅದಕ್ಕೆ ನಾನು ಖುಷಿಯಿಂದ ಅಳ್ತಾ ಇದ್ದೀನಿ. ಇದು ಆನಂದ ಬಾಷ್ಪ. ಮಗ ಸತೀಶ್, ಎಲ್ಲರನ್ನು ಕರ್ಕೊಂಡ್ ಬಾ, ಪೆಂಡಾಲ್ ಹಾಕ್ಸು. ಇಷ್ಟ ದಿನ ನನ್ ಸೊಸೆ ಓದೋದನ್ನ ನೋಡಿ ಯಾರ್ಯಾರೆಲ್ಲ ಚುಚ್ಚಿ ಮಾತಾಡಿದ್ರೋ, ಇವತ್ತು ನಾನು ಅವರನ್ನ ಕರೆಸಿ ಎಲ್ಲರಿಗೂ ತುಂಬಾ ಅಡಿಗೆಯನ್ನ ಮಾಡಿ ಅವರಿಗೆ ಬಡಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನನ್ ಸೊಸೆ ಇಷ್ಟು ಸಾಧನೆ ಮಾಡಿ ನನ್ನ ಮರ್ಯಾದೆಯನ್ನ ಎತ್ತರಕ್ಕೆ ತಗೊಂಡು ಹೋಗಿದ್ದಾಳೆ, ಗೆದ್ದಿದ್ದಾಳೆ, ಪಾಸ್ ಆಗಿದ್ದಾಳೆ ನನ್ ಸೊಸೆ. ಸರಿ ಸರಿ, ಈಗ ನೀನು ಹೊರಡು, ಬೇಗ ಹೋಗು. ನೀವು
ಅನ್ಕೊಂಡಂಗೆ ಮಾಡೇ ಬಿಟ್ರಿ ಅಕ್ಕ. ಕೊನೆಗೂ ನನ್ ಮಗಳನ್ನ IAS ಆಫೀಸರ್ ಮಾಡೇ ಬಿಟ್ರಿ ಅಕ್ಕ. ಅವಳು ಬಹಳ ಕಷ್ಟಪಟ್ಟು ಅವಳ ಸ್ವಂತ ಬುದ್ಧಿಯಿಂದ ಸರ್ಕಾರಿ ಹುದ್ದೆಯನ್ನ ಪಡ್ಕೊಂಡಿದ್ದಾಳೆ ಅಣ್ಣ. ನನ್ ಮಾತನ್ನ ಉಳಿಸ್ಕೊಟ್ಟಿದ್ದಾಳೆ. ನನಗೆ ಇನ್ನೇನು ಬೇಡ. ಹೆಣ್ಮಗ್ಳು ಈಗ ಆಟಿಕೆ ವಸ್ತು ಅಲ್ಲ. ಇದನ್ನ ಸಾಬೀತ್ ಮಾಡೋ ಸಮಯ ಈಗ ಬಂದಿದೆ. ಆದ್ರೆ ಇದಾದ್ಮೇಲೆ ಅವಳು ಆಫೀಸ್ ಕೆಲ್ಸದಲ್ಲಿ ಬ್ಯುಸಿ ಆಗ್ಬಿಡ್ತಾಳೆ. ಆಗ ಮನೆ ಕೆಲ್ಸ ಎಲ್ಲ ನೀವ್ ಮಾಡ್ತೀರಾ ಹೇಳಿ? ಹೌದು, ಯಾಕ್ ಮಾಡ್ಬಾರ್ದು ಹೇಳಿ ಅಕ್ಕ? ದೊಡ್ಡವರೇ ಹೇಳಿದಾರಲ್ಲ, ಸಾಧನೆ ಮಾಡೋದಕ್ಕೆ ವಯಸ್ಸನ್ನ ನೋಡ್ಬಾರ್ದು ಅಂತ. ನೋಡ್ತಾ ಇರಿ, ನನ್ ಸೊಸೆ ಒಂದ್ ಕೈಯಿಂದ ಮನೆಯನ್ನ ಸಂಭಾಳಿಸ್ತಾಳೆ ಮತ್ತು ಇನ್ನೊಂದ್ ಕೈಯಲ್ಲಿ ಸರ್ಕಾರದ ಜವಾಬ್ದಾರಿ. ಆಗ್ಲೇ ಅವಳು ನನ್ನ ಉತ್ತಮ ಸೊಸೆ ಆಗ್ತಾಳಲ್ವಾ? ನನಗೆ ಎಲ್ಲ ಅರ್ಥ ಆಯ್ತು ಅಕ್ಕ. ಇವತ್ತು ಎಷ್ಟು ಖುಷಿ ಆದ ದಿನ. ಈ ಹುಡುಗಿ ನೋಡಿದ್ರೆ ಇನ್ನು ಆಫೀಸ್ ಇಂದಾನೇ ಬಂದಿಲ್ಲ, ಯಾವ್ದೋ ಮುಖ್ಯವಾದ ಕೆಲ್ಸ ಇರ್ಬೇಕು. ಯಾಕೆ, ಯಾವ್ದಾದ್ರು ಮುಖ್ಯವಾದ ಕೆಲ್ಸ ಇತ್ತಾ ಪುಟ್ಟ? ಇವತ್ತೊಂದು ಮುಖ್ಯವಾದ ಮೀಟಿಂಗ್ ಇತ್ತು ಅಮ್ಮ. ನಮ್ಮ ಹಳ್ಳಿಯ ರಸ್ತೆ ಕಾಮಗಾರಿ ಬಗ್ಗೆ, ಹಾಗೆ ಬೀದಿ ದೀಪಗಳ ಬಗ್ಗೆ, ಕುಡಿಯೋ ನೀರಿನ ಬಗ್ಗೆ ಮೀಟಿಂಗ್ ಇತ್ತು ಅಮ್ಮ. ಹಾಗಾದ್ರೆ ಮೀಟಿಂಗ್ ನ ಪರಿಣಾಮ? ಎಲ್ಲದಕ್ಕೂ ಪರ್ಮಿಷನ್ ಸಿಕ್ತು. ಎಲ್ಲಾರು ಕೇಳಿಸ್ಕೊಳ್ಳಿ, ನನ್ನ ಸೊಸೆ ಈ ಹಳ್ಳಿಗೋಸ್ಕರ ಏನೇನೆಲ್ಲ ಮಾಡ್ತಾ ಇದ್ದಾಳೆ ಅಂತ. ಸತೀಶ್ ಪುಟ್ಟ, ಎಲ್ಲಾರಿಗೂ ಆಲು ಪರೋಟ, ಏನ್ ಬೇಕೋ ಎಲ್ಲದನ್ನು ಹೊಟ್ಟೆ ತುಂಬಾ ಬಡ್ಸು. ಇವತ್ತು ನನಗೆ ತುಂಬಾ ಖುಷಿ ಆದಂತ ದಿನ, ತುಂಬಾ ದೊಡ್ಡ ದಿನ.